ನಮಸ್ತೆ ಎಲ್ಲರಿಗೂ. ಮೊದಲನೇದು, ಎರಡನೇದು, ಮೂರನೇದು, ಇದರಲ್ಲಿ ಸಪ್ರೇಷನ್ ಮೆಸೇಜಸ್ ಇದೆ, ಲವ್ ಮೆಸೇಜಸ್, ಇದರಲ್ಲಿ ಏಂಜಲ್ಸ್ ಮೆಸೇಜ್ ಇದೆ, ಇದರಲ್ಲಿ ರಿಯೂನಿಯನ್ ಆಗುತ್ತಾ ಇಲ್ವಾ, ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಮೆಸೇಜಸ್ ಇದೆ. ಮೂರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ, ನನಗನ್ಸೋ ಪ್ರಕಾರ ಮೂರನ್ನೂ ಆಯ್ಕೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮೂರನ್ನು ಕೂಡ ನೋಡಿ, ಟೇಕ್ ಯುವರ್ ಓನ್ ಟೈಮ್. ಓಕೆ, ಇದು ಸಪ್ರೇಷನ್ ಮೆಸೇಜ್, ಇದು ಏಂಜಲ್ ಮೆಸೇಜ್, ಇದು ಲವ್ ರಿಯೂನಿಯನ್ ಮೆಸೇಜ್. ಬನ್ನಿ, ಮೊದಲಿಗೆ ಯಾರು ಸಪ್ರೇಷನಲ್ಲಿ ಇದ್ದೀರಾ, ಸೀಕ್ರೆಟ್ ಹಿಡನ್ ಲವ್ ಮೆಸೇಜಸ್ ಏನಿದೆ ನೋಡೋಣ. ಓಕೆ, ಯು ಆರ್ ಔಟ್ ಆಫ್ ಮೈ ಲೀಗ್ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಕಾಲ್ ಬಟ್ ಐ ಕುಡ್ ನಾಟ್ ಸೇ ಥಿಂಗ್ಸ್ ಅಂತ ಇದೆ. ಸೊ ಫೋನ್ ಮಾಡಬೇಕು ಅಂದ್ಕೊಂಡಿದ್ದಾರೆ, ಬಟ್ ಫೋನ್ ಮಾಡಿ ಏನು ಮಾತಾಡಬೇಕು ಅಂದ್ಕೊಂಡಿದ್ದಾರೋ ಅದು ಮಾತಾಡೋಕ್ಕಾಗೋದಿಲ್ಲ, ಹಾಗಾಗಿ ಫೋನ್ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಜೊತೆಗೆ ನೀವು ಅವ್ರಿಗೆ ಸಿಗೋದಿಲ್ಲ ಅಂತ ಅವ್ರಿಗೆ ಅನ್ನಿಸ್ಲಿಕ್ಕೆ ಶುರು ಆಗಿದೆ. ಸೊ ಹಾಗಾಗಿ ನೀವು ಹೇಳಿದ್ದೀರೋ ಅವ್ರು ಹೇಳಿದ್ದೀರೋ ಗೊತ್ತಿಲ್ಲ. ಇನ್ಯಾವತ್ತೂ ನೀನು ನನ್ನ ಮುಖ ತೋರಿಸ್ಬಾರ್ದು, ನನ್ನ ಮುಖ ನೋಡಬಾರ್ದು, ನಾನು ನಿನ್ನನ್ನು ದ್ವೇಷಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೀನು ನನಗೆ ಆದಷ್ಟು ಬೇಗ ಸಿಕ್ಕಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಗ್ಗೆ ಸಾರಿ ಫೀಲ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾರಿ ಅನ್ನಿಸ್ತಾ ಇದೆ ಅಂತೆ ಅವರಿಗೆ. ಜೊತೆಗೆ ಸೊ ನಿಮಗೂ ಕೂಡ ಅವ್ರ ಜೊತೆ ಮಾತಾಡಲಿಕ್ಕೆ ಇಷ್ಟ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಆಸೆ ಪಡ್ತಿದ್ದಾರೆ. ಸೊ ನಿಮ್ಮ ಜೊತೆ ಪ್ರೀತಿಲಿ ಬಿದ್ದಿದ್ದಾರೆ. ಸೊ ಹಾಗಾಗಿ ನಿಮ್ಮ ಜೊತೆ ಹೊರಗೆ ಹೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಹೊರಗಡೆ ಎಲ್ಲಾದರೂ ನಿಮ್ಮನ್ನು ಸುತ್ತಾಡ್ಸಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಆವಾಗ ಅವ್ರು ಅಂದ್ಕೊಂಡಿದ್ದು ಹೇಳಬೇಕು ಅನ್ನೋವಂಥದ್ದು ಇದೆ. ಸೋಷಿಯಲ್ ಮೀಡಿಯಲ್ಲಿ ದಿನ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮನ್ನು ಅವ್ರ ಜೀವನದಲ್ಲಿ ಬೇಕೇ ಬೇಕು, ಏನಾದರೂ ಮಾಡಿ ಪಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೊತೆ ಡೀಪಾಗಿ ಲವಲ್ಲಿ ಇದ್ದಾರಂತೆ, ವಿಚಾರದಲ್ಲಿ ನಿಮ್ಮ ಬಗ್ಗೆ ಜಾಸ್ತಿ ಕನಸು ಕಂಡಿದ್ದಾರಂತೆ. ನೆಗೆಟಿವ್ ವೈಬ್ ಬರ್ತಾ ಇದೆ ನಿನ್ನ ಕಡೆಯಿಂದ, ಅದಕ್ಕೆ ಸ್ವಲ್ಪ ಭಯ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಸ್ಲೀಪ್ಲೆಸ್ ಓವರ್ ಯು ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ನಿಮ್ಮನ್ನು ಅವರು ಶತ್ರು ಆಗಿ ಕೂಡ ನೋಡ್ತಿದ್ದಾರೆ. ಸೊ ಕೆಲವರು ನೀವು ಅವ್ರ ಜೀವನದಿಂದ ವಾಪಸ್ ದೂರ ಹೋದರೆ ಸಾಕು, ವಾಪಸ್ ಹೋದರೆ ಸಾಕು ಅನ್ನೋದು ಕೂಡ ಇದೆ. ಸದ್ಯಕ್ಕೆ ಒಂದು ಏನೋ ಮುಖ ತೋರಿಸ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಏನೋ ಒಂದು ತಪ್ಪು ಮಾಡಿದ್ದಾರೆ, ಹಾಗಾಗಿ ಸೊ ಸಾರಿ ಕೂಡ ಫೀಲ್ ಮಾಡ್ತಿದ್ದಾರೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಕ್ಷಿ. ಸೊ ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಏಂಜಲ್ ಬ್ಲೆಸ್ಸಿಂಗ್ಸ್. ಸೊ ನನಗೆ ಪರ್ಸ್ನಲಿ ಈ ಕಾರ್ಡ್ ತುಂಬ ಇಷ್ಟ, ಎಲ್ಲ ಕಾರ್ಡು ಇಷ್ಟ. ನನ್ನ ಹತ್ರ ಇರೋ ಕಾರ್ಡ್ ಎಲ್ಲ 100% ಎನರ್ಜಿ, ಎಲ್ಲ 1000% ಎನರ್ಜಿಲಿ ಇರುತ್ತೆ. ಸೊ ನನಗೇನೆ ಇಷ್ಟೊಂದು ಸತಿ ಪಿಕ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅದು. ಸೊ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ, ಸೊ ಹಾಗಾಗಿ ಅದು ಸ್ವಲ್ಪನೇ ಇರುತ್ತೆ. ಬಟ್ ಎಲ್ಲವೂ ಇಷ್ಟ, ಅದರಲ್ಲಿ ಸ್ಪೆಷಲಾಗಿ ಇದಿಷ್ಟ. ಕ್ವಿಕ್ಕಾಗಿ ಏಂಜಲ್ ಹತ್ರ ಏನಾದರೂ ಒಂದು ವಿಚಾರ ಏನು ಹೇಳ್ತೀಯ ಇವತ್ತಿಗೆ ಅಂದರೆ ಇದನ್ನು ಹೇಳ್ತಾರೆ ಅವರು ಯಾವಾಗಲೂ ನಮಗೆ. ನೋಡೋಣ. ಓಕೆ, ಯು ನೀಡ್ ಕನ್ಸಲ್ಟ್ ಫಿಸಿಕ್ಸ್ ರಿಗಾರ್ಡಿಂಗ್ ದಿಸ್ ಸಿಚುವೇಶನ್ ಅಂತ ಇದೆ. ಈ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ, ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ನೀವು ಇದರಲ್ಲಿ ಸ್ಪೆಷಲಿಸ್ಟ್ ಇರೋರನ್ನ ಭೇಟಿ ಮಾಡಬೇಕು ಅನ್ನುವಂಥದ್ದು ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಶುರು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಯು ವಿಲ್ ಫೈಂಡ್ ನ್ಯೂ ಲವ್, ನೀವು ಕೂಡ ಹುಡುಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಬೆಳಕಿನ ಸಮಸ್ಯೆ ಇದೆ ಇಲ್ಲಿ. ಸೊ ಕತ್ತಲು ಕಾಣಿಸ್ತಾ ಇದೆ, ಹಾಗಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಯು ನೀಡ್ ಟು ಗೆಟ್ ಚೆಕ್ ಚೆಕಪ್, ಹೆಲ್ತ್ ಚೆಕಪ್ ಬಗ್ಗೆ ಹೆಚ್ಚಿನ ಗಮನನ ಕೊಡು, ಆರೋಗ್ಯನ ಸರಿಯಾಗಿ ನೋಡ್ಕೋ ಮಗು ಅಂತ ಹೇಳ್ತಾ ಇದೆ. ಜೊತೆಗೆ ಗೋಯಿಂಗ್ ಔಟ್, ಡೇಟ್ಗೆ ಹೋಗ್ತೀರಾ ಅನ್ನೋವಂಥದ್ದು ಕೂಡ ಇದೆ. ನಿಮ್ಮ ಸ್ಪಿರಿಟ್ ಬೇಬಿ ನಿಮ್ಮನ್ನು ನೋಡ್ತಾ ಇದೆ, ಅದು ನಿಮ್ಮ ಫ್ಯಾಮಿಲಿಗೆ ರೀಬರ್ತ್ ಆಗಲಿಕ್ಕೋಸ್ಕರ ಕಾಯ್ತಾ ಇದೆ. ಆಗತ್ತೆ,
ಸೊ ನಿಮ್ಮ ವಿರುದ್ಧ ಕೆಲವು ಶತ್ರುಗಳು ಆಕ್ಟಿವ್ ಆಗಿ ಇದ್ದಾರೆ, ಸಮಸ್ಯೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸಾಕು ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯೂಚರ್ ಸ್ಪೌಸ್ನ ಮೀಟ್ ಮಾಡ್ತೀರಾ, ನೀವು ಮದುವೆ ಆಗುವಂಥ ವ್ಯಕ್ತಿನ ಮೀಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಜೊತೆ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಔಟಿಂಗ್ ಕೂಡ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ, ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನು ಹೇಳಿ, ನಮ್ಮನ್ನ ಯಾರು ಮೆಚ್ಚುತ್ತಾರೋ ಇಲ್ವೋ ಭಗವಂತ ಮೆಚ್ಚಬೇಕು. ಸೊ ಹಾಗಾಗಿ ಭಗವಂತ ನಿಮ್ಮನ್ನು ಮೆಚ್ಕೊಂಡಿದ್ದಾರೆ, ಮೆಚ್ಚಿರುವಂಥ ಭಗವಂತ ನಿಮಗೆ ಹೆಚ್ಚಿನ ಒಳ್ಳೆಯದನ್ನು ಮಾಡ್ತೀನಿ ನಾನು ಅನ್ನುವಂಥದ್ದು ಇದೆ. ಅವರ ಬ್ಲೆಸ್ಸಿಂಗ್ಸ್ ಮತ್ತು ಅವರು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜನಗಳ ಅಡ್ವೈಸ್ ಸ್ವಲ್ಪ ತಗೊಳ್ಳಿ ಮೈಂಡಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ದಿಸ್ ಇಸ್ ಸೋಲ್ಮೇಟ್ ಕನೆಕ್ಷನ್ ಅನ್ನೋದು ಇದೆ. ಸೊ ಸೋಲ್ಮೇಟ್ ಕನೆಕ್ಷನ್ ಕೂಡ ಇದೆ. ಸೊ ಸ್ವಲ್ಪ ಒಂದು ಡೇಂಜರ್ ಅನ್ನೋದು ಇದೆ, ಸ್ವಲ್ಪ ವಾರ್ನಿಂಗ್ ಕೂಡ ಇದೆ. ಸೊ ಬಿ ಕೇರ್ಫುಲ್ ಆಗಿ ಇರಿ ಅನ್ನೋವಂಥದ್ದು ಕೂಡ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ಲೋ ಪ್ರೊಸೆಸ್ಸಿಂಗಲ್ಲಿ ಇರುತ್ತೆ, ನಿಧಾನವಾಗಿ ಆಗುತ್ತೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಬನ್ನಿ, ಮೂರನೇದು ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಅಥವಾ ರಿಯೂನಿಯನ್ ಎನರ್ಜಿ ಬಗ್ಗೆ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ ಎನರ್ಜಿ ಬೇಸ್ ಮೇಲೆ ನಾವು ಸಪ್ರೇಷನಲ್ಲಿ ಇದ್ದೀರಾ, ಸ್ವಲ್ಪ ಸಪ್ರೇಷನ್ ಮೇಂಟೈನ್ ಮಾಡಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದಿದೆ. ಸೊ ನಥಿಂಗ್ ಟು ವರಿ, ಸದ್ಯಕ್ಕೆ ಏನು ಚಿಂತೆ ಇಲ್ಲ, ಆಲ್ ಈಸ್ ವೆಲ್, ಎಲ್ಲವೂ ಕೂಡ ಚೆನ್ನಾಗಾಗತ್ತೆ, ಭಯ ಪಡಬೇಡಿ ಅನ್ನುವಂಥದ್ದಿದೆ. ಜೊತೆಗೆ ಡಿಸಪಾಯಿಂಟ್ ಮತ್ತು ಸ್ಯಾಡ್ನೆಸ್ನ ಹೋಗಲಿಕ್ಕೆ ಬಿಡಿ, ಏನಾಗಬೇಕಿತ್ತು ಅದಾಗಾಯಿತು. ಸೊ ಹಳೆಯದನ್ನು ನೆನೆಸ್ಕೊಂಡು ಚಿಂತೆ ಪಡೋದ್ರಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ. ಹಾಗಾಗಿ ಪಾಸ್ಟ್ ಈಸ್ ಪಾಸ್ಟ್, ಎಕ್ಸ್ಪೆಕ್ಟ್ ಮಿರಾಕಲ್ ಅನ್ನೋದು ಇದೆ. ಸೊ ಮಿರಾಕಲ್ ಯಾವಾಗ ಬೇಕಾದರೂ ಆಗ್ಬೋದು, ಎಕ್ಸ್ಪೆಕ್ಟ್ ಮಾಡಿ. ಸೊ ಏನೂ ಒಂದು ಇಂಪಾಸಿಬಲ್ ಇಲ್ಲ, ಎಲ್ಲವೂ ಯಾವಾಗ ಬೇಕಾದರೂ ಸಾಧ್ಯ ಆಗ್ಬೋದು. ಸೊ ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ರೀಟ್ರೀಟ್, ಸೊ ಸ್ಪೆಂಡ್ ಟೈಮ್ ವಿತ್ ಯುವರ್ ಟ್ವಿನ್ ಫ್ಲೇಮ್ ಅಂತ ಇದೆ. ಕೆಲವರು ಸ್ವಲ್ಪ ಬ್ರೇಕ್ ತಗೊಳ್ಳಿ, ಕೆಲವರು ರಿಯೂನಿಯನ್ ಆಗಿ ಅನ್ನುವಂಥದ್ದಿದೆ. ಒಂದು ಕಾರ್ಡ್ ಕೆಳಗಿದೆ ತಗೊಂಬರುವ. ಥಿಂಕ್ ಟ್ವೈಸ್ ಅಂತ ಇದೆ. ಸೊ ಇನ್ನೊಮ್ಮೆ ಯೋಚನೆ ಮಾಡಿ, ನಿರ್ಧಾರ ಮಾಡಿ. ಯಾಕೆ ಅಂದರೆ ಸಪ್ರೇಷನ್, ಕೆಲವ್ರಿಗೆ ಸಪ್ರೇಷನ್ ಇದೆ, ಕೆಲವ್ರಿಗೆ ರಿಯೂನಿಯನ್ ಆಗಿ ಅಂತ ಹೇಳ್ತಾ ಇದೆ. ಸಪ್ರೇಷನ್ ಯಾಕೆ ಅಂದರೆ, ಯಾವುದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಇಲ್ವೋ, ನಿಮ್ಮ ತುಂಬ ಒಳ್ಳೆಯದು ಅದರಿಂದ ಏನಾಗೋದಿಲ್ವೋ, ಅದು ಬೇಕಾ ಬೇಡವ ಅದು ನೀವು ಯೋಚನೆ ಮಾಡಿ. ಸೊ ಬ್ಯಾಲೆನ್ಸಿಂಗ್ ಫಿಸಿಕಲ್ ಫ್ಲೋ ಆಫ್ ಲವ್ ಅಂತ ಇದೆ. ಸೊ ಇದನ್ನು ನೀವು ಓದ್ಕೊಂಬಿಡಿ. ಹೆಲ್ದಿ ರಿಲೇಷನ್ಶಿಪ್ ಇದ್ದರೆ ಬೆಟರು. ಸೊ ಯು ಆರ್ ಬ್ಯೂಟಿಫುಲ್, ನೀವು ತುಂಬ ಸುಂದರವಾಗಿ ಇದ್ದೀರಂತೆ. ಹಾಗಂತ ಹೊಗಳ್ಸ್ಕೊಂಡು ಯಾಮಾರಬೇಡಿ, ಆಯಿತಾ? ನೀವು ಸುಂದರವಾಗಿದ್ದೀರಾ ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ ತಾನೆ. ಟ್ರಸ್ಟ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ನಂಬಿ, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಕೇಳಿ ಅನ್ನೋವಂಥದ್ದಿದೆ. ಕಾರ್ಮಿಕ್ ಪಾರ್ಟ್ನರ್ ಇದ್ದಾರೆ. ಸೊ ಕೆಲವ್ರಿಗೆ ಪುಷಿಂಗ್ ಈಚ್ ಅದರ್ ಅನ್ನೋವಂಥದ್ದಿದೆ. ಸೊ ಒಬ್ರಿಗೋಸ್ಕರ ಒಬ್ಬರು ಸಹಾಯ ಮಾಡಿಕೊಂಡ್ರೆ ಬೆಟರ್ ಅನ್ನೋವಂಥದ್ದು ಅದರ ಉದ್ದೇಶ. ಓಕೆ, ಸ್ವಲ್ಪ ಕಣ್ಣಿಗೆ ಕಾಣದಂಥ ನೆಗೆಟಿವ್ ಎನರ್ಜೀಸ್ ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಸಾಧ್ಯ ಆದಷ್ಟು ನೈಟ್ ಟೈಮ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿ. ಕೆಲವು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಏನಿತ್ತು ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ. ಖಂಡಿತವಾಗಲೂ ಎಲ್ಲವೂ ಪರಿಹಾರ ಆಗತ್ತೆ. ಸೊ ಒಬ್ರನ್ನೊಬ್ಬರು ಮೀಟ್ ಆಗ್ತೀರಾ, ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ. ಸೊ ವಾರಿಯರ್ ಆಫ್ ಲೈಟ್ ಅಂತ ಇದೆ. ಸೊ ಅನ್ಕಂಡೀಷ್ನಲ್ ಲವ್ ಇಂದ ಮಾತ್ರ ಈ ಸಮಸ್ಯೆಯನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ.
ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಪೇಷನ್ಸ್ ಮಸ್ಟ್ ನೀಡೆಡ್ ಅನ್ನೋಂಥದ್ದು ಇದೆ. ಜೊತೆಗೆ ಫ್ರೆಶ್ ನ್ಯೂ ಸ್ಟಾರ್ಟ್ ನಿಮ್ಮ ಲೈಫಿಗೆ ಬರೋದ್ರಲ್ಲಿ ಇದೆ. ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ಕೂಡ ಅವೇಕನಿಂಗ್ ಆಗಬೇಕಾಗಿದೆ. ಸೊ ಖಂಡಿತವಾಗ್ಲೂ ಇಬ್ಬರು ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಡಿವೈನ್ ಫೆಮಿನೈನ್ ಡಿವೈನ್ ಎನರ್ಜಿಲಿ ಆಗುತ್ತೆ ನಿಮ್ಮಿಬ್ಬರ ಇದು, ಕೆಲವರು ಕಾರ್ಮಿಕಲ್ಲಿ ಆಗುತ್ತೆ. ಸೊ ಏನೇ ಆದರೂ ಕೂಡ ಪ್ರೀತಿ ತುಂಬ ಮುಖ್ಯ ಎರಡು ವಿಚಾರದಲ್ಲೂ ಕೂಡ. ಸೊ ಪ್ರೀತಿಯಿಂದ ಇರಿ, ಮತ್ತು ಅವ್ರು ನಿಮ್ಮನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ. ಇಲ್ಲಿ ನಿಮಗೆ ಕೆಲವರಿಗೆ ಸಪ್ರೇಷನ್ ಮಾಡ್ಕೊಳ್ಳಿ, ಬ್ರೇಕಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದರೆ ಇದು ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ ಅಲ್ಲ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸೂಪರ್ ಥ್ಯಾಂಕ್ಸ್ ಹೀಗೆ ಪೇ ಮಾಡಿದ್ರಿ ಅವರಿಗೂ ಕೂಡ ಥ್ಯಾಂಕ್ ಯು. ರೀಡಿಂಗ್ ಇಷ್ಟ ಆದರೆ ಸೂಪರ್ ಥ್ಯಾಂಕ್ಸ್, ಬೈ ಮಾಡಿ ಅಂತ ಕೂಡ ಕೇಳ್ತಾ ಟೇಕ್ ಕೇರ್.